Appaloosa, hey, I'm a loser. Hey, Appaloosa, hey, Nino loser, Nano loser, Yella loser. Appaloosa. But ಸಾಹಿತ್ಯ ಮರ್ತಿಲ್ಲ. ಹಾಗೆ ಅಕ್ಷರಗಳ ಬಗ್ಗೆ ಸಾಹಿತ್ಯನ ಬರೀತಾ ಇದ್ದಾರೆ. ಆಗಿನ ಅಕ್ಷರ ಈಗಿನ ಅಕ್ಷರಕ್ಕೂ ಯಾವ ಥರ ಸಾಹಿತ್ಯ ವ್ಯತ್ಯಾಸ ಅಂತ. ಆಗಿನ ಅಕ್ಷರ ಹೇಗಿತ್ತು ಸಾಹಿತ್ಯ? ಈ ಕನ್ನಡದ ಅಕ್ಷರ ಮಾಲೆ ಅಮ್ಮನೆಂಬುದು ಕಂದನ ಕರುಳಿನ ಕರೆಯೋಲೆ. ಇಷ್ಟು ಚೆನ್ನಾಗಿತ್ತು. ಆದರೆ ಸಾಹಿತಿಗಳು ಇವತ್ತು ಈ ಬಿಟ್ಟಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಈಗಿನ ಸಾಹಿತ್ಯ ಹೇಗಿದೆ? ಹಳ್ಳಿ ಮೇಷ್ಟ್ರೇ, ಹಳ್ಳಿ ಮೇಷ್ಟ್ರೇ, ಪಾಠ ಮಾಡಿ ಬನ್ನಿ. ಹಳ್ಳಿ ಮೇಷ್ಟ್ರೇ, ಹಳ್ಳಿ ಮೇಷ್ಟ್ರೇ, ಪಾಠ ಮಾಡಾಯಿ ಬನ್ನಿ. ಅಕ್ಷರ ಮರ್ತಿಲ್ಲ. ಇದು ಸಾಹಿತ್ಯಕ್ಕೆ ವ್ಯತ್ಯಾಸ. ನಾನು ನಮ್ಮ ಶೇಖರ್ ಹತ್ರ ಕೇಳಿದೆ, ಅಣ್ಣ ಇವತ್ತು ಯಾವಾರ ಅಂತ. ಅವ್ರು ಹೇಳಿದ್ರು ಇವತ್ತು ಸೋಮವಾರ ಅಂತ. ನನಗೆ ಭಾರಿ ಖುಷಿ ಆಯಿತು. ಇವತ್ತು ಎಷ್ಟು ಹೆಣ್ಮಕ್ಳು ಸೇರಿದ್ರೆ ಇಲ್ಲಿ, ನನಗೆ ಆಶ್ಚರ್ಯ. ಅವರು ಸೋಮವಾರ ಹೆಣ್ಮಕ್ಳು ಸೇರೋದ? ಅದು ಧಾರಾವಾಹಿ ನೋಡೋದು ಬಿಟ್ಟು, ಆ ಧಾರಾವಾಹಿಗಳು ನೋಡೋದು ಬಿಟ್ಟು ಹೆಣ್ಮಕ್ಳು ಸೇರಿದ್ರೆ ಅಂದರೆ ಇವತ್ತು ನಮಗೆ ಭಾರಿ ಆಶ್ಚರ್ಯ ಆಯಿತು. ಆ ಪ್ರತಿಯೊಂದು ಧಾರಾವಾಹಿಗಳು ಹೆಣ್ಮಕ್ಳುಗಳ ಎಷ್ಟು ವಿಲನ್ನು ಆದರೂ ಧಾರಾವಾಹಿಗಳನ್ನು ನೋಡ್ತೀರ, ಭಾರಿ ಖುಷಿ ಆಯಿತು. ನನಗೆ ಈ ಧಾರಾವಾಹಿ ನೋಡಿ ನೋಡಿ, ಹಿಂದೂಸು ಧಾರಾವಾಹಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟೆ. ನಾನು ನರೇಂದ್ರ ಮೋದಿರು ಒಂದು ಲೆಟ್ರು ಬರೆದಿದ್ದೆ. ನರೇಂದ್ರ ಮೋದಿ ಜಿ, ತಾವು 500 ರೂಪಾಯಿನ 1000 ರೂಪಾಯಿ ನೋಟು ಬ್ಯಾನ್ ಮಾಡಿದ ಹಾಗೆ 1000 ಎಪಿಸೋಡ್ ಧಾರಾವಾಹಿಗಳನ್ನ ದಯವಿಟ್ಟು ಬಂದ್ ಮಾಡಿ ಅಂತ ಲೆಟ್ರು ಬರ್ತಿದ್ದೀನಿ. ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವರು ಅದು ಉತ್ತರ ಖಂಡಿತ ಕೊಡ್ತಾ ಇದ್ದಾರೆ. ನನ್ನ ಒಂದು ಭಾವನೆ, ದಯವಿಟ್ಟು ಮಹಿಳೆಯರು ಧಾರಾವಾಹಿಗಳನ್ನ ಆದಷ್ಟು ಕಡಿಮೆ ನೋಡಿ ಅಂತಕ್ಕಂಥ ಈ ಒಂದು ಶುಭ ಸಂಭಾರದಲ್ಲಿ ತಮಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು.